ಬ್ಲೂ ಕಾರ್ನರ್, ಯೆಲ್ಲೋ ಕಾರ್ನರ್, ರೆಡ್ ಕಾರ್ನರ್ ಹುಡುಕ್ತಾವ್ರಲ್ಲ, ಪ್ರಜ್ವಲ್ ರೇವಣ್ಣನ ರೇವಣ್ಣನ್ನು ಹುಡುಕ್ತಾ ಇದ್ರಲ್ಲ, ಅವನ್ ಪಾಪ ದೇವಸ್ಥಾನ ಗೇವಸ್ಥಾನ ದೇವ್ರಿಗೆ ಕೈ ಮುಗ್ಗಂಡು ಅಯ್ಯೋ ದೇವರೇ ಕಾಪಾಡಪ್ಪ ನನ್ನ ಕಾಪಾಡಪ್ಪ ಅಂತ ಓಡಾಡ್ಕೊಂಡು ಇಲ್ಲೇ ಇದ್ದ. ಅವನೇ ಎಲ್ಲೂ ಹೋಗಿರಲಿಲ್ಲ. ಏನ್ ರೇವಣ್ಣಗೂ ಏನೋ ಯೆಲ್ಲೋ ಕಾರ್ನರ್ ಅಂತೆ, ರೆಡ್ ಕಾರ್ನರ್ ಅಂತೆ. ಪರಮೇಶ್ವರೇ, ನಿಮ್ ಇಲಾಖೆ ಈ 5 ಜನ ಬಿಟ್ರಲ್ಲ, ಆ ಹೆಣ್ಣುಮಕ್ಕಳು ಮಾನ ಮರ್ಯಾದೆಯಲ್ಲಿ ಹಾಳು ಮಾಡಿ ಈ ರಾಜ್ಯದ ಗೌರವ ಹಾಳು ಮಾಡಿಟ್ಟಿರಲ್ಲ. ಎಫ್ಐಆರ್ ಅರೆದ್ರಲ್ಲ ಹಾಸನದಲ್ಲಿ ಪೆನ್ ಡ್ರೈವ್ ಬಿಟ್ಟು 25,000 ಕೋಟಿ ಇದೆಯಲ್ಲ ಇಲ್ಲಿ ಪೆನ್ ಡ್ರೈವ್ ಡೀಲ್. ಯಾವನ ಮೇಲೆ ಲುಕ್ಔಟ್ ಕೊಟ್ರಪ್ಪ? ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ರಿ? 15 ದಿವಸ ಆಯ್ತಲ್ಲ. ಗೃಹ ಸಚಿವರಿಗೆ ಕೇಳ್ತೀನಿ ನಾನು, ಇವರಿಬ್ಬರನ್ನ ಕೇಳಲ್ಲ, ಮುಖ್ಯಮಂತ್ರಿನ ನಿಮ್ಮ ಡೆಪ್ಯೂಟಿ ಸಿಎಂನ ಕೇಳಲ್ಲ, ಗೃಹ ಸಚಿವನ ಕೇಳ್ತೀನಿ, ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದಿರಪ್ಪ? 5 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು 22ನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ ಯೋಗ್ಯತೆ, ನಿಮ್ಮ ಯೋಗ್ಯತೆಗೆ ಎಸ್ಐಟಿ ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ? ಯಾವ ತನಿಖೆಗೆ ಆದೇಶ ಮಾಡಿದಿರಿ ಮುಖ್ಯಮಂತ್ರಿ? ನಾನು ಹೇಳಿದಿರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಈಗ, ಲೋಕಸಭೆಗೆ ಹೋಗಬೇಕೋ ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡೋರು ನನಗೆ ಎದುರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಯಾವನ್ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ ಇಲ್ಲದೇ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಕ್ ಹೋಗಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.